ಇನ್ನು ಫೈನಲಿ 224ನೇ ಕ್ಷೇತ್ರ ಬೆಂಗಳೂರಿನ ಎಸಿ ಮೀಸಲು ಕ್ಷೇತ್ರ ಆನೇಕಲ್ ಆನೇಕಲ್ ವಿಧಾನಸಭಾ ಕ್ಷೇತ್ರ ಆನೇಕಲ್ ವಿಧಾನಸಭಾ ಕ್ಷೇತ್ರ ಒಂದ್ಸರಿ ಬಿಜೆಪಿ ಒಂದ್ಸರಿ ಕಾಂಗ್ರೆಸ್ ಒಂದ್ಸರಿ ಅಂದ್ರೆ ಇತ್ತು ನಾರಾಯಣ ಸ್ವಾಮಿ 8 ರಲ್ಲಿ ಗೆದ್ರು 13 ರಲ್ಲಿ ಶಿವಣ್ಣ 18 ರಲ್ಲಿ ಶಿವಣ್ಣ ಗೆದ್ರು 2427 ಓಟಲ್ಲಿ ನಾರಾಯಣ ಸ್ವಾಮಿ ವಿರುದ್ಧ ಗೆದ್ರು ನಾರಾಯಣ ಸ್ವಾಮಿ ಈಗ ಚಿತ್ರದುರ್ಗಕ್ಕೆ ಹೋಗಿ ಸಂಸದರಾಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿಬಿಟ್ಟವರೇ ಸೋ ಇಲ್ಲಿ ಬಿಜೆಪಿಯಿಂದ ಈಗ ಹೊಸ ಮುಖ ಯುವಮೋರ್ಚಾ ರಾಜ್ಯಾಧ್ಯಕ್ಷ ಸಂದೀಪ್ ಹೆಸರು ಕನ್ನಡದಲ್ಲಿ ಐಎಎಸ್ ಬರ್ತ್ ಪಾಸ್ ಆದಂತ ಶಿವರಾಮ್ ಅವರ ಹೆಸರು ಶ್ರೀನಿವಾಸ್ ಅಂತ ಸ್ಥಳೀಯ ಇವರೆಲ್ಲ ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಇಂದ ಶಿವಣ್ಣ ಕಂಟೆಸ್ಟ್ ಮಾಡ್ತಾರೆ ಜೆಡಿಎಸ್ ಇಂದ ಕೆಪಿರಾಜು ಕಂಟೆಸ್ಟ್ ಮಾಡ್ತಾರೆ ಸೋ ಬಿಜೆಪಿ ಟಿಕೆಟ್ ಯಾರಿಗೆ ಏನು ಗೊಂದಲ ಇದೆ ಗೊಂದಲ ಅಂತೋದಕ್ಕಿಂತ ಶಿವರಾಮ್ ಕೇಳ್ತಿದ್ದಾರೆ ಸಂದೀಪ್ ಕೇಳ್ತಿದ್ದಾರೆ ಇವರೆಲ್ಲ ಕೇಳ್ತಿದ್ದಾರೆ ಬಟ್ ಬಿಜೆಪಿಲಿ ಏನು ಅಂತಂದ್ರೆ ವಿಂಗ್ಗಳು ಯುವ ಮೋರ್ಚಾ ಈಗ ನಮ್ಮ ಸುನಿಲ್ ಕುಮಾರ್ ಆಗ್ಬೋದು ಸಿಟಿ ರವಿ ಆಗ್ಬೋದು ಹಿಂಗೆ ತುಳಸಿ ಮುನ್ರಾಜು ಗೌಡ ಪ್ರತಾಪ್ ಸಿಂಹ ಯಾರ್ಯಾರು ಯುವ ಮೋರ್ಚಾ ಅಧ್ಯಕ್ಷರೆಲ್ಲ ಆಗಿದ್ರು ಅವರೆಲ್ಲರಿಗೂ ಜವಾಬ್ದಾರಿಗಳು ಕೊಡ್ತಾ ಇದ್ದಾರೆ ಎಂಪಿಗೆ ಮತ್ತೆ ಎಂಎಲ್ಸಿ ಹಿಂಗೆಲ್ಲ ಮಾಡಿದ್ದಾರೆ ಆಮೇಲೆ ದಲಿತ ಸಮುದಾಯಕ್ಕೆ ಸೇರಿದ್ರು ಡಾಕ್ಟರ್ ಸಂದೀಪ್ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗಾಗಿ ಅವ್ರ ಸ್ವಲ್ಪ ಹೆಸರು ಮುಂಚೂಣಿಗೆ ಜಾಸ್ತಿ ಇದೆ ಎಜುಕೇಟೆಡ್ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡು ಬೇರೆ ಬೇರೆ ವ್ಯವಹಾರ ಮಾಡ್ಕೊಂಡು ರಾಜಕೀಯ ಮಾಡೋದ್ ವ್ಯಕ್ತಿ ಅನ್ನಲ್ಲ ಎಜುಕೇಟೆಡ್ ಹಾಗಾಗಿ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆಗ್ಬಹುದು ಇನ್ನೊಂದು ಶಿವರಾಮ್ ಅವ್ರದ್ದು ಒಳ್ಳೆ ಹೆಸರಿದೆ ಬಟ್ ಈಗ ಕೊಟ್ರೆ ಕ್ಷೇತ್ರ ಇನ್ನು 20 ವರ್ಷ ಇಟ್ಕೊಳ್ಳಬೇಕು ಬಿಜೆಪಿ ಅವ್ರಿಗೆ ಶಿವರಾಮ್ ಅವ್ರಿಗೆ ವಯಸ್ಸಾಯ್ತು ಮೀನ್ಸ್ ಒಂದ್ ಕಡೆ ರಾಜಕಾರಣದ ಜೀವನ ಲೆಕ್ಕಾಚಾರ ಇರೋದು ಸೊ ಇವೆಲ್ಲ ಇದೆ ಅಂಡ್ ಶ್ರೀನಿವಾಸ್ ಅಂತ ಹೆಸರು ಕೂಡ ಅಲ್ಲಿದೆ ಬಟ್ ಸಂದೀಪ್ ಎಲ್ಲರಿಗಿಂತ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಬಟ್ ಇಲ್ಲಿ ಸರ್ವೆ ಬಿಜೆಪಿನಲ್ಲಿ ಯಾರು ಏನು ಎತ್ತಾನೋ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇರುವ ಕಾರಣ ಹಾಲಿ ಶಾಸಕ ಶಿವಣ್ಣ ಅವರು ಒಂದ್ ಸ್ವಲ್ಪ ಮುಂದೆ ಇದ್ದಾರೆ ಶಿವಣ್ಣ ಸ್ವಲ್ಪ ಆಕ್ಟಿವ್ ಪರ್ಸನ್ ಬಟ್ ಅವ್ರ ಬಗ್ಗೆ ಒಂದಷ್ಟು ಆರೋಪಗಳು ಆಕ್ರೋಶ ಎಲ್ಲವೂ ಇದೆ ಇಲ್ಲ ಅಂತೇನಿಲ್ಲ ಬಟ್ ಬಿಜೆಪಿಲಿ ಯಾರು ಏನು ಎತ್ತಂತ ಗೊತ್ತಿಲ್ಲದ ಕಾರಣ ಜೆಡಿಎಸ್ ಇಂದ ಕೆಪಿರಾಜು ಬಟ್ ಶಿವಣ್ಣ ಈ ಕ್ಷಣಕ್ಕೆ ಆನೇಕಲ್ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಳೆದ ಸಾರಿ ಬಿಜೆಪಿ ಏನೋದಿತ್ತು ಬಟ್ ಈ ಬಾರಿ ಇನ್ನೊಂದಷ್ಟು ಗೊಂದಲಗಳು ಜಾಸ್ತಿ ಆಗ್ತಿದೆ ಬಿಜೆಪಿ ನಂಬರ್ ಆಫ್ ಆಸ್ಪಿರೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಹೀಗಾಗಿ ಆನೇಕಲ್ನಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಒಟ್ಟಾರೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ಟಿವಿ ನವೆಂಬರ್ ಸರ್ವೆ ಪ್ರಕಾರ 14ರಲ್ಲಿ ಬಿಜೆಪಿ, 13ರಲ್ಲಿ ಕಾಂಗ್ರೆಸ್, 1ರಲ್ಲಿ ಅದರ್ಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದರ್ಸ್ ಮೀನ್ಸ್ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು. ಸೊ ಇದು ಟ್ರೆಂಡ್ ಅಷ್ಟೇ, ಆಯಾ ತಿಂಗಳ ಟ್ರೆಂಡ್ ಅಷ್ಟೇ, ಚೇಂಜ್ ಆಗ್ತಾ ಹೋಗ್ತಿರುತ್ತೆ ವ್ಯತ್ಯಾಸ. ಕಳೆದ ತಿಂಗಳು 18 ಹತ್ತತ್ರ ಆಸುಪಾಸ್ ಇದ್ರು ಬಿಜೆಪಿ, ಈಗ 14ಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ 9 ಇತ್ತು, 13 ಮುಟ್ಟಿದ್ದಾರೆ. ಜೆಡಿಎಸ್ ಒಂದು ಕ್ಷೇತ್ರವನ್ನು ಉಳಿಸ್ಕೊಂಡಿದೆ. ಬಟ್ ಇವ್ರಿಗೆ ಬರೋಕ್ಕಾದ್ರೆ ಜೆಡಿಎಸ್ಗೆ ಬಸವನಗುಡಿ ಬರ್ಬೋದು, ಆಡ್ ಆಗ್ಬೋದು ಬಸವನಗುಡಿ ಅಂಡ್ ಗಾಂಧಿನಗರ ಆಡ್ ಆಗ್ಬೋದು ಜೆಡಿಎಸ್ಗೆ, ನಾರಾಯಣಸ್ವಾಮಿ ಅಂಡ್ ಯಶವಂತಪುರ ಆಡ್ ಆಗ್ಬೋದು, ಜವರಾಯಗೌಡ ಅಥವಾ ಹನುಮಂತೇಗೌಡ ಆಡ್ ಆಗ್ಬೋದು. ಸೊ ಸ್ಟ್ರಾಂಗ್ ಕೆಲಸ ಮಾಡ್ಬೇಕಲ್ಲ, ಹೌದೌದು, ಆದ್ರೆ ಆಗ್ಬೋದು. ಮಿನಿಮಮ್ 1 ರಿಂದ 5 ಜೆಡಿಎಸ್ ಲೆಕ್ಕಾಚಾರ. ಬಟ್ ನವೆಂಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಬಿಜೆಪಿಗೆ 14, ಕಾಂಗ್ರೆಸ್ 13, ಹಾಗೆ ಜೆಡಿಎಸ್ಗೆ 1 ಸ್ಥಾನ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇದು ಈ ತಿಂಗಳ ಟ್ರೆಂಡ್ ಅಷ್ಟೇ. ಡಿಸೆಂಬರ್ ಬೇರೆ, ಜನವರಿ ಬೇರೆ, ಫೆಬ್ರವರಿ ಬೇರೆ, ಮಾರ್ಚಿಗೆ ಬೇರೆ ಚೇಂಜಸ್ ಆಗ್ತಿರುತ್ತೆ. ಸೊ ಅದನ್ನು ಕೊಡೋದು ಅಪ್ಡೇಟ್ಗಳನ್ನ ನಮ್ಮ ಜವಾಬ್ದಾರಿ ಕೊಟ್ಟಿದ್ದೇವೆ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಪ್ರತಿದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP, ಶುಗರು ಎಲ್ಲಾನು ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ.